Dear students, myself is Pratibha Pashwanath, Associate Professor, Department of Economics, GFTC, Kearpuram, Bangalore. Today, my lecture is on Hartree's pure monetary theory of trade cycle. Dear students, Hartree, he has been described as one of the most important champions of monetary theories of trade cycle. In his theory, he describes the trade cycles are purely monetary phenomena. In this sense, that all changes in the level of economic activity are nothing but reflections of changes in the money supply. According to him, the money inflation and money deflation are exclusive and real cause for the fluctuations in overall economic activities. Thus, whatever the changes in the total quantity of money are the root cause for good and bad trade in the economy. Hartree has made his theory of trade cycle, and it is based on the classical quantity theory of money, since he gives more importance to the money supply. ವಿದ್ಯಾರ್ಥಿಗಳು, ಹಾರ್ಟ್ರೇಯವರು ವ್ಯಾಪಾರಿ ಚಕ್ರಗಳ ವಿತ್ತೀಯ ಸಿದ್ಧಾಂತಗಳನ್ನು ವಿವರಿಸಿದಂತಹ ಅರ್ಥಶಾಸ್ತ್ರಜ್ಞರಲ್ಲಿ ಪ್ರಮುಖರು. ಅವರು ವ್ಯಾಪಾರಿ ಚಕ್ರವನ್ನು ಸಂಪೂರ್ಣವಾಗಿ ವಿತ್ತೀಯ ವಿದ್ಯಮಾನವೆಂದು ವಿವರಿಸಿದ್ದಾರೆ. ಅವರ ಪ್ರಕಾರ ಆರ್ಥಿಕ ಚಟುವಟಿಕೆಯ ಮಟ್ಟದಲ್ಲಿನ ಎಲ್ಲ ಬದಲಾವಣೆಗಳೇನಿದ್ದಾವೆ ಅದು ಹಣದ ಅರಿವಿನ ಬದಲಾವಣೆಗಳ ಪ್ರತಿಫಲವಾಗಿದೆ. ಅವರ ಮಾತಿನಲ್ಲಿ ಹೇಳೋದಾದರೆ, ಹಣದುಬ್ಬರ ಮತ್ತು ಅನಪ್ರಸರಣದ ಸನ್ನಿವೇಶಗಳು ಆರ್ಥಿಕ ಚಟುವಟಿಕೆಗಳ ಒಟ್ಟಾರೆ ಮಟ್ಟದ ಏರಿಳಿತಗಳಿಗೆ ವಿಶೇಷ ಮತ್ತು ವಾಸ್ತವಿಕವಾಗಿ ಕಾರಣವಾಗಿವೆ. ಹೀಗೆ ಹಣದ ಒಟ್ಟು ಪ್ರಮಾಣದಲ್ಲಾಗುವಂತಹ ಬದಲಾವಣೆಗಳು ಆರ್ಥಿಕತೆಯಲ್ಲಿ ಉತ್ತಮ ಮತ್ತು ಕೆಟ್ಟ ವ್ಯಾಪಾರಕ್ಕೆ ಮೂಲ ಕಾರಣವಾಗಿದೆ. ಈ ಹಾರ್ಟ್ರೇಯವರ ವ್ಯಾಪಾರ ಸಿದ್ಧಾಂತ ಸಾಂಪ್ರದಾಯಿಕ ಹಣದ ಸಿದ್ಧಾಂತವನ್ನು ಆಧರಿಸಿದೆ. ಏಕೆಂತಂದರೆ, ಅವರ ಈ ಒಂದು ಸಿದ್ಧಾಂತದಲ್ಲಿ ಹಣದ ಪೂರೈಕೆಗೆ ವ್ಯಾಪಾರಿ ಚಕ್ರಗಳು ಸಂಭವಿಸೋದಕ್ಕೆ ಮೂಲ ಕಾರಣವಾಗಿವೆ ಎಂಬುದಾಗಿ ವಿವರಿಸಿದ್ದಾರೆ. ಅಕಾರ್ಡಿಂಗ್ ಟು ಹಾರ್ಟ್ರೇ, ದೇರ್ ಆರ್ 3 ಇಂಪಾರ್ಟೆಂಟ್ ಮಾನಿಟರಿ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಜನರೇಟಿಂಗ್ ಅಪ್ಸ್ವಿಂಗ್ ಆ್ಯಂಡ್ ಡೌನ್ಸ್ವಿಂಗ್ ಇನ್ ದ ಎಕಾನಮಿ. ವಾಟ್ ಆರ್ ದೋಸ್ ಮಾನಿಟರಿ ಫ್ಯಾಕ್ಟರ್ಸ್? ನಂಬರ್ 1, ದ ಸ್ಟ್ರಾಟಜಿಕ್ ರೋಲ್ ಆಫ್ ಮರ್ಚೆಂಟ್ಸ್ ಇನ್ ಡಿಟರ್ಮಿನಿಂಗ್ ದ ಲೆವೆಲ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಇನ್ ರೆಸ್ಪಾನ್ಸ್ ಟು ಚೇಂಜಸ್ ಇನ್ ದ ಡಿಸ್ಕೌಂಟ್ ರೇಟ್. ಹೌ ದೀಸ್ ಮರ್ಚೆಂಟ್ಸ್ ಆರ್ ರೆಸ್ಪಾಂಡೆಡ್ ವಿತ್ ದ ಚೇಂಜ್ ಇನ್ ದ ಡಿಸ್ಕೌಂಟ್ ರೇಟ್ ಆ್ಯಂಡ್ ವಾಟ್ ಸ್ಟ್ರಾಟಜಿ ದೇ ಕ್ಯಾನ್ ಫಾಲೋ ವೆನ್ ದ ಡಿಸ್ಕೌಂಟ್ ರೇಟ್ಸ್ ಆರ್ ಚೇಂಜಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್. ಆ್ಯಂಡ್ ದೆನ್ ಅನದರ್ ಒನ್ ಇಸ್ ದಟ್ ಚೇಂಜಸ್ ಇನ್ ದ ಟೋಟಲ್ ಮಾನಿಟರಿ ಡಿಮ್ಯಾಂಡ್ and the role of external drain and recall of bank reserves. These 3 monetary factors are responsible for generating upswing and downswing in the economic activity according to Hartree. ವಿದ್ಯಾರ್ಥಿಗಳು, ಹಾರ್ಟ್ರೇಯವರ ಪ್ರಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಕೆ ಮತ್ತು ಕುಸಿತವನ್ನು ಉಂಟು ಮಾಡುವುದರಲ್ಲಿ 3 ವಿತ್ತೀಯ ಅಂಶಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. 3 ಹಣಕಾಸು ಅಂಶಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಎನ್ನುವುದು ಆಗಿ ಹೇಳಿದರು. ಅವರ ಪ್ರಕಾರ ಅಂತಹ 3 ಅಂಶಗಳು ಅಂತಂತಂದರೆ, ಹಣಕಾಸಿನ ಅಂಶಗಳು ಅಂತಂತಂದರೆ, ರಿಯಾಯಿತಿ ದರದಲ್ಲಿನ ಬದಲಾವಣೆಗಳಿಗೆ ಪ್ರತಿಕ್ರಿಯೆಯಾಗಿ ಆರ್ಥಿಕ ಚಟುವಟಿಕೆಗಳನ್ನು ಮಟ್ಟವನ್ನು ನಿರ್ಧರಿಸುವಲ್ಲಿ ವ್ಯಾಪಾರಿಗಳ ಕಾರ್ಯತಂತ್ರದ ಪಾತ್ರ. ಅಂದರೆ ರಿಯಾಯಿತಿ ದರ ಬದಲಾವಣೆಯಾದ ಹಾಗೆ ಡಿಸ್ಕೌಂಟ್ ರೇಟ್ ಆಫ್ ಬಿಲ್ಸ್ ಬದಲಾವಣೆಯಾದ ಹಾಗೆ ವ್ಯಾಪಾರಿ ಚಕ್ರಗಳು ಎಂತಹ ಕಾರ್ಯತಂತ್ರವನ್ನು ಅವರಲ್ಲಿ ಬಳಕೆ ಮಾಡಿಕೊಳ್ತಾರೆ, ಅವರು ಯಾವ ರೀತಿ ತಮ್ಮ ಪ್ರತಿಕ್ರಿಯಿಸ್ತಾರೆ, ಅಂತಹ ಬದಲಾವಣೆಯಾದಾಗ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಎಂಬುದು ಒಂದು ಅಂಶವಾಗಿದೆ.
ಒಟ್ಟು ವಿತ್ತೀಯ ಬೇಡಿಕೆಯಲ್ಲಾಗುವಂತಹ ಬದಲಾವಣೆಗಳು ಎರಡನೇದು. ಮೂರನೇದಾಗಿ ಹಣಕಾಸಿನ ಬಾಹ್ಯ ಹರಿವಿನ ಪಾತ್ರ ಮತ್ತು ಬ್ಯಾಂಕ್ ಸಂಪನ್ಮೂಲಗಳ ಮರುಪಡೆಯುವಿಕೆ. ಈ ಮೂರು ಅಂಶಗಳು ವ್ಯಾಪಾರಿ ಚಕ್ರಗಳು ಅಂದಾಗುವ ಏರಿಕೆ ಮತ್ತು ಕುಸಿತವನ್ನು ಉಂಟು ಮಾಡುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ದೀಸ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಹಾರ್ಟ್ರೇ, ದೀಸ್ ತ್ರೀ ಫ್ಯಾಕ್ಟರ್ಸ್ ವೆನ್ ಕಂಬೈನ್ ಟುಗೆದರ್ ಅಟ್ ಅಂಡರ್ ಡಿಫರೆಂಟ್ ಕಂಡೀಷನ್ಸ್ ಕ್ಯಾನ್ ಟುಗೆದರ್ ಕಾಸ್ ಆನ್ ಅಪ್ ಸ್ವಿಂಗ್ ಆ್ಯಂಡ್ ಡೌನ್ ಸ್ವಿಂಗ್ ಇನ್ ದ ಎಕನಾಮಿಕ್ ಆಕ್ಟಿವಿಟಿ. ಅಂದರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ವಿಭಿನ್ನ ಸನ್ನಿವೇಶಗಳಲ್ಲಿ ಈ ಮೂರು ಅಂಶಗಳೇನಿದ್ದಾವೆ ಅವುಗಳನ್ನು ಸಂಯೋಜಿಸಿದಾಗ ಆರ್ಥಿಕ ಚಟುವಟಿಕೆಗಳಲ್ಲಿ ಅದು ಏರಿಕೆ ಮತ್ತು ಇಳಿಕೆಗೆ ಕಾರಣವಾಗಬಹುದು. ಡೇ ಸ್ಟೂಡೆಂಟ್ಸ್, ಅಕಾರ್ಡಿಂಗ್ ಟು ಹಾರ್ಟ್ರೇ, ಹೌ ದ ಎಕನಾಮಿಕ್ ಬೂಮ್ ಕ್ಯಾನ್ ಬಿ ಅಕರ್ಡ್ ಇನ್ ದ ಎಕಾನಮಿ ಡ್ಯೂ ಟು ದ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. According to Hartree, an elastic money supply is the root cause of the operation of business cycles. Elastic money supply means, that is, expansion and contraction of money supply according to the changing economic conditions. In his words, the main factor affecting the flow of money supply is the credit creation by the commercial banks. As I said, so what is the reason for the affecting the flow of money supply? The most important reason is that credit creation by the commercial banks. It is due to the reduction in the discount rate or the repo rate or the bank rate of the commercial banks, which reduces the cost of credit of commercial banks. This decline in bank rate, which influences the market rate of interest of commercial banks. The banks can liberalize the terms of credit with fall in the interest rate. Hence, the credit can be expanded. ವಿದ್ಯಾರ್ಥಿಗಳು, ಹಾರ್ಟ್ರೇಯವರ ಪ್ರಕಾರ ಆರ್ಥಿಕ ಶೃಂಗ ಹೇಗೆ ಸಂಭವಿಸುತ್ತದೆ? ಯಾವ ಈ ಒಂದು ಸಾಲ ಸೃಷ್ಟಿಯ ವಿಸ್ತರಣೆ ಹೇಗೆ ವ್ಯಾಪಾರಿ ಚಕ್ರ ಅಥವಾ ವ್ಯಾಪಾರಿ ಆರ್ಥಿಕ ಶೃಂಗದ ಹಂತ ಉಂಟಾಗೋದಕ್ಕೆ ಕಾರಣವಾಗ್ತದೆ? ಸಾಲ ಸೃಷ್ಟಿಯಿಂದ ಆರ್ಥಿಕ ವಿಸ್ತರಣೆ ಅಥವಾ ಆರ್ಥಿಕ ಉತ್ಕರ್ಷ ಹೇಗೆ ಉಂಟಾಗ್ತದೆ ಅದನ್ನು ನಾವು ನೋಡೋದಾದರೆ, ಹಾರ್ಟ್ರೇಯವರ ಪ್ರಕಾರ ಸ್ಥಿತಿಸ್ಥಾಪಕತ್ವದಿಂದ ಕೂಡಿದಂತಹ ಹಣದ ಪೂರೈಕೆ ಏನಿದೆ ಅದು ಹಣದ ಪೂರೈಕೆ ವ್ಯಾಪಾರಿ ಚಕ್ರದ ಕಾರ್ಯಾಚರಣೆಯ ಮೂಲ ಕಾರಣವಾಗಿದೆ. ಸ್ಥಿತಿಸ್ಥಾಪಕತ್ವದಿಂದ ಕೂಡಿದಂತಹ ಹಣದ ಪೂರೈಕೆ ಅಂತಂತಂದರೆ, ಅವಶ್ಯಕತೆಗೆ ತಕ್ಕಂತೆ ಆರ್ಥಿಕತೆಯಲ್ಲಿ ಹಣವನ್ನು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವ ಅರ್ಥವನ್ನು ಅದು ಸೂಚಿಸುತ್ತದೆ. ಹಾರ್ಟ್ರೇಯವರ ಅಭಿಪ್ರಾಯದಲ್ಲಿ ಹೇಳುವುದಾದರೆ, ಹಣದ ಪೂರೈಕೆಯ ಮೇಲೆ ಪರಿಣಾಮ ಬೀರುವಂತಹ ಮುಖ್ಯ ಅಂಶ ಅಂತಂತಂದರೆ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿ. ಇದು ಕೇಂದ್ರ ಬ್ಯಾಂಕಿನ ರಿಯಾಯಿತಿ ದರ ಅಥವಾ ಬ್ಯಾಂಕು ದರ, ರೆಪೋ ದರ ಅಂತ ನಾವೇನು ಹೇಳ್ತೀವಿ, ಅದರ ಕಡಿತದಿಂದಾಗಿ ಉಂಟಾಗ್ತದೆ. ಇದು ವಾಣಿಜ್ಯ ಬ್ಯಾಂಕುಗಳು ಸಾಲದ ವೆಚ್ಚವನ್ನು ಕಡಿಮೆ ಮಾಡ್ತದೆ. ಈ ಬ್ಯಾಂಕ್ ದರದಲ್ಲಿನ ಕುಸಿತವು ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಬಡ್ಡಿ ದರದ ಕುಸಿತದೊಂದಿಗೆ ಬ್ಯಾಂಕುಗಳು ತಮ್ಮ ಸಾಲದ ನಿಯಮಗಳನ್ನು ಉದಾರೀಕರಣಗೊಳಿಸಬಹುದು. ಆದ್ದರಿಂದ ಬ್ಯಾಂಕುಗಳು ಇಲ್ಲಿ ಸಾಲವನ್ನು ವಿಸ್ತರಣೆ ಮಾಡಬೇಕು ಅಂತಂತಂದರೆ ಯಾವ ಕ್ರಮವನ್ನು ಅಲ್ಲಿ ಕೈಗೊಳ್ತವೆ, ಯಾವ ಅಂಶಗಳು ಇಲ್ಲಿ ಸಾಲ ವಿಸ್ತರಣೆಗೆ ಕಾರಣವಾಗಿರ್ತವೆ ಅದನ್ನು ನೋಡೋದಾದರೆ, ದೇರ್ಫೋರ್ ದೇರ್ ಆರ್ ಫೋರ್ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ಬೂಮ್ ಡ್ಯೂ ಟು ದ ಕ್ರೆಡಿಟ್ ಕ್ರಿಯೇಷನ್.
The credit creation of the commercial banks has been expanding due to these four factors. Number one, the bank may less restrict in insisting on the security offered. Whatever the security is offered against the sanctioning of loans, it impose less restrictions on it. And then the second factor is that they may extend the maximum time period for lending. So the lending period, they can increasing the time period of lending. And the third one is that the bank may not discriminate among the purposes of which they lend. That means there is no discrimination for whether it is a productive or unproductive, whether it is important or unimportant purposes. So for any kind of purpose, they are expanding or they are lending more money, more credit. And the last one is that they may reduce the rate of discount for bills. What is that discount for bills? The discount for bills, it is a trade related activity in which a company's unpaid invoices which are due to be paid at the future date are sold to a financier or bank. So for all these four factors are responsible for increase in the credit creation of the commercial banks, and that leads to the expansionary period. ವಿದ್ಯಾರ್ಥಿಗಳು, ವಾಣಿಜ್ಯ ಬ್ಯಾಂಕುಗಳ ನಾಲ್ಕು ಅಂಶಗಳು ಸಾಲ ವಿಸ್ತರಣೆಯಾಗೋದಕ್ಕೆ ಕಾರಣವಾಗಿರುತ್ತೆ. ಇದರಿಂದ ಆರ್ಥಿಕ ಉತ್ಕರ್ಷ ಅಥವಾ ಆರ್ಥಿಕ ವಿಸ್ತರಣೆ ಕಂಡುಬರ್ತದೆ. ಯಾವ ನಾಲ್ಕು ಅಂಶಗಳು ಸಾಲ ಸೃಷ್ಟಿಗೆ ಕಾರಣವಾಗುತ್ತವೆ ಅದನ್ನು ನಾವು ನೋಡೋದಾದರೆ, ಬ್ಯಾಂಕುಗಳು ನೀಡುವ ಸಾಲಕ್ಕೆ ಭದ್ರತೆಯನ್ನು ಒತ್ತಾಯಿಸುವಲ್ಲಿ ಕಡಿಮೆ ಕಟ್ಟುನಿಟ್ಟಿನ ಕ್ರಮ, ಅಂದರೆ ಸಾಲವನ್ನು ಒದಗಿಸಿಕೊಡೋದಕ್ಕೆ ಏನು ಭದ್ರತೆಯನ್ನು ಇಟ್ಕೊಳ್ತಾರೆ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಇಟ್ಕೊಳ್ಬೇಕು ಎನ್ನುವುದಕ್ಕೆ ಒತ್ತಾಯ ಮಾಡ್ತವೆ, ಅದಕ್ಕೆ ಅಷ್ಟೇನು ಕಠಿಣ ಕ್ರಮವನ್ನು ಅವು ಕೈಗೊಳ್ಳೋದಿಲ್ಲ. ಎರಡನೇದಾಗಿ, ಸಾಲ ನೀಡುವ ಗರಿಷ್ಠ ಅವಧಿಯ ವಿಸ್ತರಣೆ. ಸಾಲ ನೀಡೋದಕ್ಕೆ ಏನು ಅವಧಿಯನ್ನು ನೀಡ್ತವೆ, ಅದಕ್ಕೆ ಗರಿಷ್ಠ ಪ್ರಮಾಣದ ಅವಧಿಯನ್ನು ಅವು ವಿಸ್ತರಣೆ ಮಾಡ್ಬೋದು. ಮೂರನೇದಾಗಿ, ಬ್ಯಾಂಕುಗಳು ಸಾಲ ನೀಡುವ ಉದ್ದೇಶಗಳ ನಡುವೆ ತಾರತಮ್ಯ ಮಾಡದಿರುವುದು, ಅಂದರೆ ಅದು ಉತ್ಪಾದಕ ಅಥವಾ ಅನುತ್ಪಾದಕ, ಅದು ಅತ್ಯಾವಶ್ಯಕ ಅಥವಾ ಅನಾವಶ್ಯಕ ಎನ್ನುವ ಉದ್ದೇಶಗಳನ್ನು ಗಣನೆಗೆ ತೆಗೆದುಕೊಳ್ಳದಲ್ಲೇ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನು ಮಾಡದಲ್ಲೇ ಬ್ಯಾಂಕುಗಳು ಸಾಲವನ್ನು ಒದಗಿಸಿಕೊಳ್ಬೋದು. ಕೊನೆಯದಾಗಿ, ಬ್ಯಾಂಕುಗಳು ಹುಂಡಿಗಳಿಗೆ ನೀಡುವಂತಹ ರಿಯಾಯಿತಿ ದರವನ್ನು ಅದು ಕಡಿಮೆ ಮಾಡುತ್ತೆ. ಏನು ಬ್ಯಾಂಕುಗಳಿಗೆ ಹುಂಡಿಗಳ ರಿಯಾಯಿತಿ ಅಂತಂತಂದರೆ, ಅದನ್ನು ಬಿಲ್ಲುಗಳ ರಿಯಾಯಿತಿ ಅಥವಾ ವಿನಿಮಯ ಬಿಲ್ಲುಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಆ ವಿನಿಮಯ ಬಿಲ್ಲುಗಳ ರಿಯಾಯಿತಿ ಅಂತಂತಂದರೆ, ಇದು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಯಾಗಿದ್ದು, ಇದರಲ್ಲಿ ಕಂಪನಿಯು ಪಾವತಿಸದೇ ಇರುವಂತಹ ಇನ್ವಾಯ್ಸ್, ಸರಕು ಪಟ್ಟಿ ಅಂತ ನಾವೇನು ಕರಿತೀವಿ, ಇನ್ವಾಯ್ಸನ್ನು ಭವಿಷ್ಯದ ದಿನಾಂಕದಂದು ಅದು ಪಾವತಿಸಬೇಕಾಗ್ತದೆ. ಇದನ್ನು ಹಣಕಾಸು ಅಥವಾ ಬ್ಯಾಂಕಿಗೆ ಮಾರಾಟ ಮಾಡಲಾಗ್ತದೆ. ಅಂದರೆ ಇಂತಹದಕ್ಕೆ ನೀಡುವಂತಹ ರಿಯಾಯಿತಿ ದರ ಏನಿದೆ ಅದನ್ನು ಕಡಿಮೆ ಮಾಡಬಹುದು. ಸೊ ಈ ನಾಲ್ಕು ಅಂಶಗಳ ಕಾರಣವಾಗಿ ಇಲ್ಲೇನಾಗ್ತದೆ, ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯ ಪ್ರಮಾಣ ಹೆಚ್ಚಾಗ್ತದೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಎಕಾನಮಿ ಆಫ್ಟರ್ ದಿಸ್ ಎಕ್ಸ್ಪ್ಯಾನ್ಷನ್ ಆಫ್ ಕ್ರೆಡಿಟ್ ಕ್ರಿಯೇಷನ್? ಅಮಾಂಗ್ ದೀಸ್ ಫೋರ್ ಫ್ಯಾಕ್ಟರ್ಸ್, ದ ಲಾಸ್ಟ್ ಒನ್, ದೇ ಮೇ ರೆಡ್ಯೂಸ್ ದ ರೇಟ್ ಆಫ್ ಡಿಸ್ಕೌಂಟ್ ಫಾರ್ ಬಿಲ್ಸ್. ದ ಫೋರ್ತ್ ಫ್ಯಾಕ್ಟರ್ ವಿಚ್ ಇಂಡ್ಯೂಸಸ್ ದ ಮರ್ಚೆಂಟ್ ಟು ಬಾರೋ ಮಚ್ ಮೋರ್ ಲೋನ್ಸ್ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ದ್ಯಾನ್ ಅರ್ಲಿಯರ್. ಹೆನ್ಸ್ ದ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್ ಅಟ್ ದ ಸೇಮ್ ಟೈಮ್ ಪ್ರೊಡಕ್ಷನ್ ಆಲ್ಸೋ ರೈಸಸ್ ವಿಚ್ ಎಕ್ಸ್ಪ್ಯಾಂಡ್ಸ್ ಇನ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ರೈಸ್ ಇನ್ ದೇರ್ ಪ್ರಾಫಿಟ್. ದ ಈಸಿ ಬ್ಯಾಂಕ್ ಕ್ರೆಡಿಟ್ ಫೆಸಿಲಿಟಿ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಲೀಡ್ಸ್ ಟು ದ ಪ್ರೋಸೆಸ್ ಆಫ್ ಕ್ಯುಮುಲೇಟಿವ್ ಎಕ್ಸ್ಪ್ಯಾನ್ಷನ್. ಅಪಾರ್ಟ್ ಫ್ರಮ್ ದಿಸ್, ಇನ್ ದ ಮೀನ್ ವೈಲ್, ಇನ್ ದ ರೇಟ್ ಆಫ್ ಡಿಸ್ಕೌಂಟ್ ಫಾರ್ ಬಿಲ್ಸ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್ ಇಂಡ್ಯೂಸಸ್ ದ ಹೋಲ್ಸೇಲರ್ಸ್ ಟು ಇನ್ಕ್ರೀಸ್ ದ ಸ್ಟಾಕ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸೋ ದಟ್
the wholesalers place much more orders to the producers to produce more goods, and as a result of it, the level of income, employment, output, go on expanding in the economy. As production increases, the producers pay in turn more rewards to the factors of production because of using them in the productive unit, that is in the form of rent, wages, interest and profit. These factor incomes of the factors of production increases the consumer's income and their expenditure on goods and services. As a result of it, the demand for goods and services increases. With the increase in this demand for goods and services, they try to increase their stocks by placing much more fresh orders with the producers. Again, the production increases leads to the cumulative increase in the level of income, employment and output. Once this expansion starts, the process of expansion feeds on itself. Thus, Hartree observes this. An increased activity means an increased demand, and an increased demand means an increased activity. This vicious circle is set up the cumulative expansion of productive activity. Vidyarthigale, ವ್ಯಾಪಾರಿ ಚಕ್ರಗಳು ಸಂಭವಿಸೋದಕ್ಕೆ ಮೂಲ ಕಾರಣ ಸಾಲ ಸೃಷ್ಟಿಯಾಗಿದೆ ಅನ್ನೋದು ಹಾಟ್ರೆಯವರ ಅಭಿಪ್ರಾಯ. ಈ ಸಾಲ ಸೃಷ್ಟಿಯ ವಿಸ್ತರಣೆಯಿಂದ ಈ ನಾಲ್ಕು ಅಂಶಗಳು ಸಾಲ ಸೃಷ್ಟಿಯಾಗೋದಕ್ಕೆ ಪ್ರಮುಖ ಕಾರಣವಾಗಿವೆ. ಇವುಗಳಲ್ಲಿ ಈ ಒಂದು ಸಾಲ ಸೃಷ್ಟಿಯ ನಂತರ ಆರ್ಥಿಕತೆಯಲ್ಲಿ ಏನಾಗ್ತದೆ, ಹೇಗೆ ವಿಸ್ತರಣೆ ಸಂಭವಿಸ್ತದೆ ಅದನ್ನು ನಾವಿಲ್ಲಿ ತಿಳ್ಕೊಳ್ಳೋದಾದರೆ, ಈ ಸಾಲ ಸೃಷ್ಟಿಗೆ ಕಾರಣವಾಗಿರುವಂತಹ ನಾಲ್ಕು ಅಂಶಗಳಲ್ಲಿ ನಾಲ್ಕನೇ ಅಂಶ ಏನಿದೆ, ಬ್ಯಾಂಕುಗಳು ಹುಂಡಿಗಳಿಗೆ ರಿಯಾಯಿತಿ ದರವನ್ನು ಕಡಿಮೆ ಮಾಡುವಂಥವು, ಅದು ಏನಿದೆ ಆ ನಾಲ್ಕನೇ ಅಂಶ, ವ್ಯಾಪಾರಿಗಳನ್ನು ಮೊದಲಿಗಿಂತ ಹೆಚ್ಚು ಸಾಲ ಪಡೆಯಲು ಅದು ಪ್ರೇರೇಪಿಸ್ತದೆ. ಆದ್ದರಿಂದ ಹೂಡಿಕೆ ಹೆಚ್ಚಾಗಿ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ ಮತ್ತು ವ್ಯಾಪಾರ ಚಟುವಟಿಕೆಗಳಲ್ಲಿ ಕೂಡ ವಿಸ್ತರಣೆ ಕಂಡುಬರ್ತದೆ ಹಾಗೂ ಅವುಗಳ ಲಾಭದಲ್ಲಿ ಗಣನೀಯವಾದಂತಹ ಏರಿಕೆ ಕೂಡ ಉಂಟಾಗ್ತದೆ. ವಾಣಿಜ್ಯ ಬ್ಯಾಂಕುಗಳ ಸುಲಭ ಬ್ಯಾಂಕ್ ಸಾಲ ನೀತಿ ಏನಿದೆ ಅದು ಆರ್ಥಿಕ ಚಟುವಟಿಕೆಗಳ ಸಂಚಿತ ವಿಸ್ತರಣೆಯ ಪ್ರಕ್ರಿಯೆಗೆ ಕಾರಣವಾಗ್ತದೆ. ಈ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳ ಹುಂಡಿಗಳ ರಿಯಾಯಿತಿ ದರದಲ್ಲಿನ ಕಡಿತ ಸಗಟು ವ್ಯಾಪಾರಿಗಳಿಗೆ ಸರಕುಗಳ ದಾಸ್ತಾನು ಹೆಚ್ಚಿಸಲು ಪ್ರೇರೇಪಿಸುತ್ತದೆ. ಆದ್ದರಿಂದ ಸಗಟು ವ್ಯಾಪಾರಿಗಳು ಹೆಚ್ಚಿನ ಸರಕುಗಳನ್ನು ಉತ್ಪಾದಿಸಲು ಉತ್ಪಾದಕರಿಗೆ ಹೆಚ್ಚಿನ ಆದೇಶಗಳನ್ನು ನೀಡ್ತಾರೆ. ಇದರ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಆದಾಯ, ಉದ್ಯೋಗ ಮತ್ತು ಉತ್ಪಾದನೆಗಳು ವಿಸ್ತರಣೆಯಾಗ್ತಾ ಹೋಗ್ತವೆ. ಉತ್ಪಾದನೆ ಹೆಚ್ಚಾದಂತೆ ಉತ್ಪಾದನೆಯ ಹೆಚ್ಚಳಕ್ಕೆ ಉತ್ಪಾದನಾಂಗಗಳನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಕ್ಕೋಸ್ಕರ ಅವುಗಳಿಗೆ ಪ್ರತಿಫಲವಾಗಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಪ್ರತಿಫಲವನ್ನು ಉದ್ಯಮ ಸಂಸ್ಥೆಗಳು ನೀಡ್ತವೆ. ಇದರ ಪರಿಣಾಮವಾಗಿ ಗ್ರಾಹಕರ ಆದಾಯ ಮತ್ತು ಸರಕು ಮತ್ತು ಸೇವೆಗಳ ಮೇಲೆ ಮಾಡುವಂತಹ ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇದರ ಪರಿಣಾಮವಾಗಿ ಸರಕು ಮತ್ತು ಸೇವೆಗಳಿಗಿರುವಂತಹ ಬೇಡಿಕೆ ಹೆಚ್ಚಾಗಿ ಈ ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಳದೊಂದಿಗೆ ಸರಕುಗಳ ಪ್ರಮಾಣ ಮಾರುಕಟ್ಟೆಯಲ್ಲಿ ಕಡಿಮೆಯಾಗ್ತಾ ಹೋಗ್ತದೆ. ಆದ್ದರಿಂದ ಪೂರೈಕೆದಾರರು ಉತ್ಪಾದಕರಿಗೆ ಹೊಸ ಆದೇಶಗಳನ್ನು ನೀಡುವ ಮೂಲಕ ವಸ್ತುಗಳ ಉತ್ಪಾದನೆಗೆ ತಮ್ಮ ಸರಕುಗಳ ಸಂಗ್ರಹವನ್ನು ಮತ್ತೂ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಇದರ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಹೆಚ್ಚಾಗುವಂತಹ ಉತ್ಪಾದನೆ ಆದಾಯ, ಉದ್ಯೋಗ ಮತ್ತು ಉತ್ಪಾದನೆಯ ಸಂಚಿತ ವಿಸ್ತರಣೆಗೆ ಅಥವಾ ಹೆಚ್ಚಳಕ್ಕೆ ಅದು ಕಾರಣವಾಗ್ತದೆ. ಈ ರೀತಿ ಒಂದು ಬಾರಿ ಏರಿಕೆ ಪ್ರಾರಂಭವಾದ ನಂತರ ವಿಸ್ತರಣೆಯ ಪ್ರಕ್ರಿಯೆ ಮತ್ತೆ ಸ್ವತಃ ತಾನೇ ಮುಂದುವರಿತಾ ವಿಸ್ತರಣೆಯಾಗ್ತಾ ಹೋಗ್ತದೆ. ಹಾಗಾಗಿ ಹಾಟ್ರೆಯವರು ಗಮನಿಸಿದಂತೆ ಯಾವುದೇ ಒಂದು ಆರ್ಥಿಕತೆಯಲ್ಲಿ ಹೆಚ್ಚಿದಂತಹ ಚಟುವಟಿಕೆ ಅಂತಂತಂದರೆ ಹೆಚ್ಚಿದಂತಹ ಬೇಡಿಕೆ, ಹೆಚ್ಚಿದಂತಹ ಬೇಡಿಕೆ ಅಂತಂತಂದರೆ ಹೆಚ್ಚಿದ ಚಟುವಟಿಕೆಯಾಗುತ್ತದೆ.
ಈ ರೀತಿಯಾದಂತಹ ಚಟುವಟಿಕೆ ಮತ್ತು ಬೇಡಿಕೆಯಲ್ಲಿನ ಹೆಚ್ಚಳದ ವಿಷವರ್ತುಲ ಏನಿದೆ ಅದು ಉತ್ಪಾದಕ ಚಟುವಟಿಕೆಯ ಸಂಚಿತ ವಿಸ್ತರಣೆಯನ್ನು ಸ್ಥಾಪಿಸುತ್ತದೆ ಎಂಬುದಾಗಿ ಹಾಟ್ರೆಯವರ ಅಭಿಪ್ರಾಯವಾಗಿದೆ. ಬಟ್ ಹಾಟ್ರೆ ಸೆಡ್ ದಟ್ ದಿಸ್ ಸ್ಟೇಜ್ ಆಫ್ ಎಕನಾಮಿಕ್ ಪ್ರಾಸ್ಪೆರಿಟಿ ಡಸ್ ನಾಟ್ ಲಾಸ್ಟ್ ಫಾರ್ ಎನ್ ಇಂಡೆಫಿನಿಟ್ ಪೀರಿಯಡ್. It comes to an end and also it stops, suddenly stops the credit policy of credit creation, that banks can suddenly stops the policy of credit creation. This sudden stop of credit creation of the commercial banks is responsible for occurrence of economic depression. Dear students, how this credit contraction of commercial banks is responsible for occurrence of depression period? As I said, the banks cannot expand its credit indefinitely. During the later stages of boom, the banks comes to realize that they have reduced their reserves to a dangerous low level by creating more credit. The central bank during this period refuses to accommodate more loans to the commercial banks, and hence the central bank can raise its bank rate. As a result, the bank market rate of interest also rises, and it compels the commercial banks to contract their credit creation. In order to discourage the borrowing, the commercial bank can also raise its lending rate or market rate of interest. This not only stops further expansion but also reverses the process of economic expansion or the process of economic activities. The wholesalers, they are those who are very much sensitive towards the lending rate of the commercial banks. They can lend they can borrow less credit from the commercial banks, and this reduces their stock by curtailing their orders or which are already given to the manufacturers. They would like to dispose their stocks at the price in the market to repay their loans. At any price they would like to sell their product, or they can dispose their products or their stocks at any price in the market to repay their bank loans. Hence, the price level coming down due to the market depression. Because of this, this shows the path of contraction. The process of contraction becomes cumulative, and the firms, in order to repay their earlier loans, are forced to sell their stocks at any price. If all other firms are trying to do the same, the prices again and again tend to fall, and the firms suffer losses, and the pessimism spread among the firms. To avoid this loss, they reduced the production. They reduced the production, and its impact is on the reduction in the level of employment. And because of this, the unemployment rate increases in the economy. Due to unemployment, the income of the factors of production declines. Therefore, the rent, wages, interest, and profit decreases, and the falling in this factor incomes reduces consumers' demand and their expenditure, which in turn reduces the sales in the market. Ultimately, the falling in income, employment, output, prices, and the downturn in the prices plunges the economy into the deep depression. Hartree called this situation
as credit deadlock. So the period of profit loss of the firms, overall pessimism that created among the firms, and falling in the income of the factors of production, that is in the form of rent, wages, interest and profit which is paid to the factor owners, land, labor, capital and organization, and the level of employment, that is unemployment situation, then the reduction in the output and reduction in the prices of the commodities, all that situation is called as a deep depression according to Hartree, and he called this situation as credit deadlock. So during this deadlock period, to pump up the more money into the system, the central bank might try to purchase securities from the commercial bank. This strengthens the liquidity position of the commercial banks, and again the commercial banks might try to help the give the liberal loans to the borrowers. Thus, the liberal credit policy of the commercial bank with the low rate of interest during depression may help to pump the economy from depression. Thus, the revival phase starts. Because of this cumulative character, the revival leads to the economic prosperity and economic boom, according to Hartree. Thus, according to Hartree, the unstable nature of modern monetary or credit system is the mother of all kinds of economic fluctuations. Vidyarthigale, aarthika muggattu ವ್ಯಾಪಾರಿ ಆರ್ಥಿಕ ಮುಗ್ಗಟ್ಟು ಏನಿದೆ, ಈ ಒಂದು ವಾಣಿಜ್ಯ ಬ್ಯಾಂಕುಗಳ ಕ್ರೆಡಿಟ್ ಕ್ರಿಯೇಷನ್, ಸಾಲ ವಿಸ್ತರಣೆ ಏನಿದೆ, ಅದರಿಂದ ಹೇಗೆ ಉಂಟಾಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳು, ವಾಣಿಜ್ಯ ಬ್ಯಾಂಕುಗಳು ಸಮೃದ್ಧಿಯ ಹಂತದಲ್ಲಿ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಸಾಲವನ್ನು ಅವು ಒದಗಿಸಿಕೊಡೋದಿಲ್ಲ. ಬ್ಯಾಂಕುಗಳು ಸಾಲ ಸೃಷ್ಟಿಯನ್ನು ಯಾವಾಗ ಕಡಿಮೆ ಮಾಡ್ತವೆ ಅಥವಾ ತಮ್ಮ ಸಾಲ ಸೃಷ್ಟಿಯ ನೀತಿಯನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿದಾಗ ಅದು ಆರ್ಥಿಕ ವಿಸ್ತರಣೆಯ ಹಂತ ಕೊನೆಗೊಳ್ಳುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಸಾಲದ ಸೃಷ್ಟಿಯಿಂದ ಹೇಗೆ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತದೆ ಅದನ್ನು ನಾವು ನೋಡಿದಾಗ, ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನಾನು ಈಗಾಗಲೇ ಹೇಳಿದಾಗೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಅವು ವಿಸ್ತರಿಸೋದಕ್ಕೆ ಸಾಧ್ಯವಿಲ್ಲ. ಉತ್ಕರ್ಷದ ನಂತರದ ಹಂತಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತವೆ, ತಮ್ಮ ಹಣಕಾಸು ಸೌಲಭ್ಯಗಳನ್ನು ಅಪಾಯಕಾರಿಯಾದಂತಹ ಕಡಿಮೆ ಮಟ್ಟಕ್ಕೆ ಇಳಿಸಿವೆ ಎಂಬುದಕ್ಕೆ ಅವರಿಗೆ ಅರಿವು ಉಂಟಾಗ್ತದೆ. ಇಂತಹ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಹೆಚ್ಚಿನ ಸಾಲ ಹಣವನ್ನು ನೀಡಲು ಕೇಂದ್ರ ಬ್ಯಾಂಕ್ ನಿರಾಕರಿಸ್ತದೆ, ಮತ್ತು ಇದಕ್ಕೆ ಅಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ತನ್ನ ಬ್ಯಾಂಕು ದರವನ್ನು ಕೂಡ ಹೆಚ್ಚಿಸ್ಕೊಳ್ತದೆ. ರೆಪೋ ದರ ಅಂತ ನಾವೇನು ಹೇಳ್ತೀವಿ, ಅದರ ಪ್ರಮಾಣವನ್ನು, ಅದು ದರವನ್ನು ಹೆಚ್ಚಿಸ್ಕೊಳ್ತದೆ. ಇದರಿಂದ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಸಾಲ ಸೃಷ್ಟಿಯನ್ನು ಒತ್ತಾಯಪೂರ್ವಕವಾಗಿ ಅವು ಕಡಿಮೆ ಮಾಡಿಕೊಳ್ತವೆ. ಅದಲ್ಲದೇ ಕಡಿವಾಣ ಹಾಕ್ಕೊಳ್ಳೋದಕ್ಕೆ ಕೇಂದ್ರ ಬ್ಯಾಂಕ್ ಕೂಡ ಒತ್ತಾಯವನ್ನು ಮಾಡ್ತದೆ. ಇದು ವಾಣಿಜ್ಯ ಬ್ಯಾಂಕುಗಳನ್ನು ಸಾಲವನ್ನು ನಿರುತ್ಸಾಹಗೊಳಿಸ್ತದೆ. ತಮ್ಮ ಸಾಲವನ್ನು ನಿರುತ್ಸಾಹಗೊಳಿಸೋದಕ್ಕೋಸ್ಕರ ವಾಣಿಜ್ಯ ಬ್ಯಾಂಕುಗಳು ಅದರ ಸಾಲ ದರವನ್ನು ಅಥವಾ ಮಾರುಕಟ್ಟೆ ದರವನ್ನು ಅವು ಕಡಿಮೆ ಮಾಡ್ತದೆ. ಈ ರೀತಿ ವಾಣಿಜ್ಯ ಬ್ಯಾಂಕುಗಳ ಮಾರುಕಟ್ಟೆ ಬಡ್ಡಿ ದರಕ್ಕೆ ಹೆಚ್ಚಳಕ್ಕೆ ಸಗಟು ವ್ಯಾಪಾರಿಗಳು ವಾಣಿಜ್ಯ ಬ್ಯಾಂಕುಗಳಿಂದ ಏನು ಸಾಲವನ್ನು ಪಡ್ಕೊಳ್ತವೆ ಅವು ಕಡಿಮೆ ಪ್ರಮಾಣದ ಸಾಲವನ್ನು ಅವು ಪಡ್ಕೊಳ್ತವೆ. ಇದರಿಂದ ಆರ್ಥಿಕ ಹಿಮ್ಮುಖ ಆರ್ಥಿಕ ಕಾರ್ಯಾಚರಣೆ ಪ್ರಾರಂಭವಾಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು.
ಸೊ ಇದರ ಪರಿಣಾಮವಾಗಿ ಸಗಟು ವ್ಯಾಪಾರಿಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ಸಾಲ ಹಣವನ್ನು ಪಡ್ಕೊಳ್ತಾರೆ. ಇದು ಈಗಾಗಲೇ ಉದ್ಯಮ ಉತ್ಪಾದಕರಿಗೆ ಏನು ಆದೇಶಗಳನ್ನು ನೀಡಿರ್ತಾರೆ, ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಏನು ಈಗಾಗಲೇ ಆದೇಶಗಳನ್ನು ನೀಡಿರ್ತಾರೆ, ಅದನ್ನು ಕಡಿಮೆ ಮಾಡುವ ಮೂಲಕ ಸಗಟು ವ್ಯಾಪಾರಿಗಳು ಸರಕುಗಳ ಸಂಗ್ರಹವನ್ನು ಕಡಿಮೆ ಮಾಡ್ತಾರೆ. ಅವರು ತಮ್ಮ ಸಾಲವನ್ನು ಮರುಪಾವತಿಸಲು ಮಾರುಕಟ್ಟೆಯಲ್ಲಿ ಯಾವುದೇ ಬೆಲೆಗೆ ತಮ್ಮಲ್ಲಿ ಸಂಗ್ರಹವಾಗಿರುವಂತಹ ಈಗಾಗಲೇ ಸಂಗ್ರಹವಾಗಿರುವಂತಹ ಸರಕುಗಳನ್ನು ಮಾರಾಟ ಮಾಡ್ತಾರೆ. ಇದು ಮಾರುಕಟ್ಟೆಯನ್ನು ನಿರುತ್ಸಾಹಗೊಳಿಸ್ತದೆ ಮತ್ತು ಬೆಲೆಗಳನ್ನು ತಗ್ಗಿಸ್ತದೆ. ಈ ಬೆಲೆಗಳ ಈ ಒಂದು ಕೆಳಮುಖ ಪ್ರವೃತ್ತಿ ಏನಿದೆ ಅದು ಆರ್ಥಿಕ ಹಿಂಜರಿಕೆಯ ಹಾದಿಯನ್ನು ಅದು ತೋರಿಸ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಹಿಂಜರಿಕೆಯ ಪ್ರಕ್ರಿಯೆ ಸಂಕುಚಿತಗೊಂಡು ಉದ್ಯಮ ಸಂಸ್ಥೆಗಳು ತಮ್ಮ ಹಿಂದಿನ ಸಾಲಗಳನ್ನು ಮರುಪಾವತಿಸುವ ಸಲುವಾಗಿ ತಮ್ಮ ಸರಕುಗಳ ಸಂಗ್ರಹವನ್ನು ಮತ್ತೆ ಯಾವುದೇ ಬೆಲೆಗೆ ಮಾರಾಟ ಮಾಡಲು ಒತ್ತಾಯಿಸಲ್ಪಡ್ತವೆ. ಹೀಗೆ ಎಲ್ಲ ಉದ್ಯಮ ಸಂಸ್ಥೆಗಳು ಈ ಒಂದು ಪ್ರಯತ್ನ ಮಾಡಿದಾಗ ಬೆಲೆಗಳು ಮತ್ತಷ್ಟು ಕುಸಿಯೋದಕ್ಕೆ ಪ್ರಾರಂಭವಾಗ್ತದೆ. ಇದರಿಂದ ಉದ್ಯಮ ಸಂಸ್ಥೆಗಳಲ್ಲಿ ನಷ್ಟ ಮತ್ತು ನಿರಾಶಾವಾದದ ವಾತಾವರಣ ಕಂಡುಬರ್ತದೆ. ಈ ನಷ್ಟವನ್ನು ತಪ್ಪಿಸಲು ಸಗಟು ವ್ಯಾಪಾರಿಗಳು ಉತ್ಪಾದನೆಯನ್ನು ಕಡಿತಗೊಳಿಸಿ ತಪ್ಪಿಸಲು ಉತ್ಪಾದಕರು ಉತ್ಪಾದನೆಯನ್ನು ಕಡಿತಗೊಳಿಸ್ತಾರೆ. ಇದರ ಪರಿಣಾಮವಾಗಿ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕುವಂತಹ ಸನ್ನಿವೇಶ ಕೂಡ ಉಂಟಾಗ್ತದೆ. ಇದರಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸಿ ನಿರುದ್ಯೋಗದಿಂದಾಗಿ ಉತ್ಪಾದನಾಂಗಗಳ ಆದಾಯವೂ ಕೂಡ ಕುಂಠಿತಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಗ್ರಾಹಕರ ಬೇಡಿಕೆ, ಸರಕು ಮತ್ತು ಸೇವೆಗಳಿಗಿರುವಂತಹ ಗ್ರಾಹಕರ ಬೇಡಿಕೆ ಕಡಿಮೆಯಾಗಿ ಮಾರಾಟ ಕುಂಠಿತಗೊಳ್ಳೋದಕ್ಕೆ ಕಾರಣವಾಗ್ತದೆ. ಅಂತಿಮವಾಗಿ ಆದಾಯ, ಉದ್ಯೋಗ, ಉತ್ಪಾದನೆ ಮತ್ತು ಬೆಲೆಗಳಲ್ಲಿ ಕುಸಿತ ಕಂಡುಬಂದು ಬೆಲೆಗಳಲ್ಲಿನ ಈ ಕುಸಿತ ಆರ್ಥಿಕತೆಯನ್ನು ಆಳವಾದಂತಹ ಮುಗ್ಗಟ್ಟಿನ ಹಂತಕ್ಕೆ ಅಥವಾ ಸನ್ನಿವೇಶಕ್ಕೆ ತಳ್ಳುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾರ್ಟ್ರೆಯವರು ಈ ಒಂದು ತೀವ್ರತರವಾದಂತಹ ಆರ್ಥಿಕ ಮುಗ್ಗಟ್ಟಿನ ಸನ್ನಿವೇಶ ಏನಿದೆ ಅದನ್ನು ಕ್ರೆಡಿಟ್ ಡೆಡ್ ಲಾಕ್ ಸನ್ನಿವೇಶ ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಉದ್ಯಮ ಸಂಸ್ಥೆಗಳಲ್ಲಾಗುವಂತಹ ನಷ್ಟ, ನಿರಾಶಾವಾದಿತನ, ಆದಾಯ ಕುಸಿತಗೊಳ್ಳುವಂಥವುದು, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗುವಂಥವುದು, ಉತ್ಪನ್ನ ಮತ್ತು ಬೆಲೆಗಳಲ್ಲಿ ಇಳಿಕೆಯಾಗುವಂತಹ ಸನ್ನಿವೇಶಗಳೇನಿದೆ ಅವೆಲ್ಲವೂ ಕೂಡ ತೀವ್ರತರವಾದಂತಹ ಆರ್ಥಿಕ ಮುಗ್ಗಟ್ಟು ಸಂಭವಿಸೋದಕ್ಕೆ ಕಾರಣವಾಗ್ತದೆ. ಈ ಒಂದು ಸನ್ನಿವೇಶವನ್ನು ಸನ್ನಿವೇಶ ಏನಿದೆ ಅದನ್ನು ಹಾರ್ಟ್ರೆಯವರು ಕ್ರೆಡಿಟ್ ಡೆಡ್ ಲಾಕ್ ಸನ್ನಿವೇಶ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ಬ್ಯಾಂಕ್, ಒಂದು ದೇಶದ ಕೇಂದ್ರ ಬ್ಯಾಂಕ್ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಇಲ್ಲಿ ಹಾರ್ಟ್ರೆಯವರು ತಿಳಿಸಿದ್ದಾರೆ. ಅವರ ಪ್ರಕಾರ ಇಂತಹ ಒಂದು ಪರಿಸ್ಥಿತಿಯಲ್ಲಿ ದೇಶದ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲಪತ್ರಗಳನ್ನು ಅಥವಾ ಭದ್ರತೆಯ ರೂಪದಲ್ಲಿರಿಸಿದಂಥ ಸಾಲಪತ್ರಗಳು ಅಥವಾ ಷೇರುಗಳನ್ನು ಖರೀದಿಸಲು ಅದು ಪ್ರಯತ್ನಿಸಬಹುದು. ಈ ಮೂಲಕ ಬ್ಯಾಂಕುಗಳ ವ್ಯವಸ್ಥೆಗೆ ಹೆಚ್ಚಿನ ಹಣವನ್ನು ಪೂರೈಕೆ ಮಾಡಬಹುದಾಗಿದೆ. ಇದು ಬ್ಯಾಂಕುಗಳ ದ್ರವ್ಯತ್ವದ ಪ್ರಮಾಣವನ್ನು, ಹಣಕಾಸಿನ ದ್ರವ್ಯತ್ವದ ಪ್ರಮಾಣವನ್ನು ಬಲಪಡಿಸ್ತದೆ ಮತ್ತು ವಾಣಿಜ್ಯ ಬ್ಯಾಂಕುಗಳು ಉದ್ದೇಶಿತ ಸಾಲಗಾರರಿಗೆ ಉದಾರ ಸಾಲಗಳನ್ನು ನೀಡಲು ಕೂಡ ಪ್ರಯತ್ನಿಸಬಹುದು. ಹೀಗಾಗಿ ಮುಗ್ಗಟ್ಟಿನ ಸಮಯದಲ್ಲಿ ಉದಾರವಾದಂತಹ ಸಾಲ ನೀತಿ, ಕಡಿಮೆ ಬಡ್ಡಿ ದರದಲ್ಲಿ ನೀಡುವಂತಹ ಉದಾರ ಸಾಲ ನೀತಿ ಆರ್ಥಿಕತೆಯನ್ನು ಮುಗ್ಗಟ್ಟಿನಿಂದ ಪಾರು ಮಾಡಲು ಸಹಾಯವನ್ನು ಮಾಡುತ್ತದೆ. ಇದರ ಪರಿಣಾಮವಾಗಿ ಪುನರುಜ್ಜೀವನ ಹಂತ ಪ್ರಾರಂಭವಾಗ್ತದೆ. ಇದರ ಒಂದು ಸಂಚಿತ ಪ್ರಕ್ರಿಯೆ, ಆರ್ಥಿಕ ಚಟುವಟಿಕೆಗಳ ಸಂಚಿತ ಪ್ರಕ್ರಿಯೆ ಈ ಒಂದು ಸಮಯದಲ್ಲಿ ಪುನರುಜ್ಜೀವನವು ಸಮೃದ್ಧಿ ಮತ್ತು ಉತ್ಕರ್ಷಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಹಾರ್ಟ್ರೆಯವರ ಅಭಿಪ್ರಾಯದಲ್ಲಿ ಆಧುನಿಕ ವಿತ್ತೀಯ ಅಥವಾ ಸಾಲ ವ್ಯವಸ್ಥೆಯ ಅಸ್ಥಿರ ಸ್ವರೂಪ ಏನಿದೆ ಆರ್ಥಿಕ ಏರಿಳಿತಗಳಿಗೆ ಮೂಲ ಕಾರಣವಾಗಿದೆ ಎಂಬುದನ್ನು ಅವರು ವಿವರಿಸಿದ್ದಾರೆ. ವಾಟ್ ಆರ್ ಇಟ್ಸ್ ಕ್ರಿಟಿಸಿಸಮ್ಸ್? ದ ಹಾರ್ಟ್ರೆಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಇಸ್ ನಾಟ್ ಆಲ್ಸೋ ಎಕ್ಸೆಂಪ್ಟೆಡ್ ಫ್ರಮ್ ಕ್ರಿಟಿಸಿಸಮ್ಸ್. ಹಾರ್ಟ್ರೆಯವರ ಸಿದ್ಧಾಂತ ಕೂಡ ಟೀಕೆಗಳಿಂದ ಹೊರತಾಗಿಲ್ಲ.
So what are its criticisms? Hartree theory overemphasizes the monetary factors and completely neglect non-monetary factors, which also play a very important role in economic fluctuations. He gives more importance for the monetary factors are responsible for, that is, credit creation of the commercial banks, the money supply, expansion and contraction of money supply is responsible for occurrence of trade cycle according to Hartree. But he neglects non-economic factors, which also play a very important role in economic fluctuations. ಹಾಟ್ರೆಯವರು ತಮ್ಮ ಸಿದ್ಧಾಂತದಲ್ಲಿ ನಾನು ಈಗಾಗಲೇ ವಿವರಿಸಿದಂತೆ ವಿತ್ತೀಯ ಅಂಶಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತದೆ. ಅವರ ಪ್ರಕಾರ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳಿಗೆ ಪ್ರಮುಖ ಕಾರಣ ಅಂತಂತಂದರೆ, ಅವರ ಪ್ರಕಾರದಲ್ಲಿ ವಿತ್ತೀಯ ಅಂಶಗಳು ಪ್ರಮುಖ ಪಾತ್ರವನ್ನು ಹಣಕಾಸಿನ ಪೂರೈಕೆ, ಬ್ಯಾಂಕುಗಳ ಪತ್ತು ನಿರ್ಮಾಣ, ಇವೆಲ್ಲವೂ ಕೂಡ ವ್ಯಾಪಾರಿ ಚಕ್ರಗಳು ಸಂಭವಿಸೋದಕ್ಕೆ ಕಾರಣ ಅನ್ನೋದನ್ನು ಅವರಲ್ಲಿ ಹೇಳಿದ್ದಾರೆ. ಆದರೆ ಆರ್ಥಿಕೇತರ ಅಂಶಗಳನ್ನು ಅವರು ಸಂಪೂರ್ಣವಾಗಿ ನಿರ್ಲಕ್ಷಿಸಿರೋದು ಅವರ ಸಿದ್ಧಾಂತ ಟೀಕೆಗೆ ಒಳಗಾಗಿದೆ. ಸೆಕೆಂಡ್ಲಿ, ದಿಸ್ ಥಿಯರಿ ಹ್ಯಾಸ್ ಟೋಟಲಿ ಇಗ್ನೋರ್ಡ್ ದ ರಿಯಲ್ ವೇರಿಯಬಲ್ಸ್ ಲೈಕ್ ರಿಯಲ್ ಎಕನಾಮಿಕ್ ವೇರಿಯಬಲ್ಸ್ ಲೈಕ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಪ್ಲೈನಿಂಗ್ ಬಿಸ್ನೆಸ್ ಸೈಕಲ್ಸ್. ಹೆನ್ಸ್ ಹಾಟ್ರೇಸ್ ಥಿಯರಿ ಈಸ್ ಇನ್ಕಂಪ್ಲೀಟ್. ಸೊ ಇಟ್ ಇಗ್ನೋರ್ಡ್ ಹಾಟ್ರೇಸ್ ಥಿಯರಿ ಕಂಪ್ಲೀಟ್ಲಿ ಇಗ್ನೋರ್ಡ್ ದ ರಿಯಲ್ ಎಕನಾಮಿಕ್ ವೇರಿಯಬಲ್ಸ್ ದ ರಿಯಲ್ ಎಕನಾಮಿಕ್ ಫ್ಯಾಕ್ಟರ್ಸ್ ಲೈಕ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ which play a very important role in occurring the business cycle. ಹಾಟ್ರೆಯವರ ಸಿದ್ಧಾಂತ ವ್ಯಾಪಾರಿ ಚಕ್ರಗಳನ್ನು ವಿವರಿಸುವಲ್ಲಿ ಏನು ಉಳಿತಾಯ ಮತ್ತು ಹೂಡಿಕೆಯಂತಹ ನೈಜ ಚಲಪರಿಮಾಣಗಳೇನಿದೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಆದ್ದರಿಂದ ಹಾಟ್ರೆಯವರ ಸಿದ್ಧಾಂತ ಅಪೂರ್ಣ ಎಂಬುದಾಗಿ ಟೀಕಾಕಾರರು ಟೀಕಿಸಿದ್ದಾರೆ. ಅಂಡ್ ದೆನ್ ಅನದರ್ ಪಾಯಿಂಟ್ ಈಸ್ ದಟ್ ಹಾಟ್ರೆ has totally ignored the expectations and confidence of the business people. Critics argued that just an expansion of credit cannot cause the boom or come out from the deep depression or age-old stagnation by expansion of bank credit. So in fact, in 1930s, during Great Depression, many countries tried to reduce their rate of interest, but only few countries were achieved in this regard. ವಿದ್ಯಾರ್ಥಿಗಳು, ವಾಣಿಜ್ಯ ಬ್ಯಾಂಕುಗಳು ಇಲ್ಲಿ ವ್ಯಾಪಾರಿ ಜನರ ನಿರೀಕ್ಷೆ ಏನಿದೆ ಅದು ವ್ಯಾಪಾರಿ ಅದನ್ನು ಹಾಟ್ರೆಯವರ ಸಿದ್ಧಾಂತ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂಬುದಾಗಿ ಇಲ್ಲಿ ಅವರ ಅಭಿಪ್ರಾಯವಾಗಿದೆ. ಅಂದರೆ ಕೇವಲ ಸಾಲದ ವಿಸ್ತರಣೆ ಉತ್ಕರ್ಷಕ್ಕೆ ಕಾರಣವಾಗಿರುವುದಿಲ್ಲ, ಅಥವಾ ಬ್ಯಾಂಕ್ ಕ್ರೆಡಿಟ್ ವಿಸ್ತರಣೆಯಿಂದ ಆಳವಾದಂತಹ ಮುಗ್ಗಟ್ಟು ಅಥವಾ ಸ್ಟಾಗ್ಫ್ಲೇಷನ್ ಅಂತ ನಾವೇನು ಹೇಳ್ತೀವಿ, ಸಂಪೂರ್ಣ ನಿಶ್ಚಲತೆಯಿಂದ ಕೂಡಿರುವಂತಹ ಸನ್ನಿವೇಶ ಏನಿದೆ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದು ಟೀಕಾಕಾರರ ಅಭಿಪ್ರಾಯವಾಗಿದೆ. ವಾಸ್ತವವಾಗಿ 1930 ಆರ್ಥಿಕ ಮುಗ್ಗಟ್ಟಿನ ಸನ್ನಿವೇಶದಲ್ಲಿ ಅನೇಕ ದೇಶಗಳು ಈ ಒಂದು ಅಂಶವನ್ನು ಇಲ್ಲಿ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೇ ದೇಶಗಳು ಇದರ ಸಕಾರಾತ್ಮಕ ಫಲಿತಾಂಶವನ್ನು ಇಲ್ಲಿ ಹೊಂದೋದಕ್ಕೆ ಸಾಧ್ಯ ಆಯಿತು. ಅಂಡ್ ದೆನ್ ಅನದರ್ ಕ್ರಿಟಿಸಿಸಮ್ ಈಸ್ ದಟ್ ಹಾಟ್ರೇಸ್ ಥಿಯರಿ ಹ್ಯಾಸ್ ಪ್ಲೇಸ್ಡ್ ಅನ್ಡ್ಯೂ ಎಂಫಸಿಸ್ ಆನ್ ಬ್ಯಾಂಕ್ ಕ್ರೆಡಿಟ್ ಇನ್ ದ ಬಿಸ್ನೆಸ್ ವರ್ಲ್ಡ್, ಬಟ್ ಆಂಟ್ರಪ್ರಿನರ್ಸ್ ಡು ನಾಟ್ ಎಂಟೈರ್ಲಿ ಡಿಪೆಂಡ್ ಆನ್ ಬ್ಯಾಂಕ್ ಕ್ರೆಡಿಟ್, ಇನ್ಸ್ಟೆಡ್ ದೇ ಕ್ಯಾನ್ ಯೂಸ್ ದೇರ್ ಓನ್ ಕಂಪನೀಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್. ಎವ್ರಿ ಕಂಪನಿ ಕ್ಯಾನ್ ಕೀಪ್ ಸರ್ಟನ್ ಅಮೌಂಟ್ ಆಫ್ ಪ್ರಾಫಿಟ್ ವಿಚ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದೇರ್ ಶೇರ್ ಹೋಲ್ಡರ್ಸ್ ಟು ಮೀಟ್ ದೇರ್ ಅನ್ಫೋರ್ಸಿನ್ ಕಂಡೀಷನ್ಸ್ ಆರ್ ಸಿಚುವೇಷನ್ಸ್. ಸೊ ದೇ ಕ್ಯಾನ್ ಯೂಸ್ ದಿಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ವೆನ್ ದೇ ಕ್ಯಾನ್ ನೀಡ್. ವಿದ್ಯಾರ್ಥಿಗಳೇ, ಹಾಟ್ರೆಯವರ ಸಿದ್ಧಾಂತ ವ್ಯಾಪಾರಿ ಜಗತ್ತಿನಲ್ಲಿ ಬ್ಯಾಂಕ್ ಸಾಲಕ್ಕೆ ಅನಗತ್ಯವಾದಂತಹ ಒತ್ತನ್ನು ನೀಡಿದೆ. ಬ್ಯಾಂಕ್ ಸಾಲದ ಏನು ವಿಸ್ತರಣೆ ಏನಿದೆ ಅದು ಆರ್ಥಿಕ ವಿಸ್ತರಣೆ ಅಥವಾ ಆರ್ಥಿಕ ಕುಂಠಿತಕ್ಕೆ ಅದು ಕಾರಣವಾಗುತ್ತದೆ ಎಂಬುದಾಗಿ ತನ್ನ ಸಿದ್ಧಾಂತದಲ್ಲಿ ವಿವರಿಸುತ್ತದೆ. ಆದರೆ ಉದ್ಯಮಿಗಳು ಸಂಪೂರ್ಣವಾಗಿ ಬ್ಯಾಂಕ್ ಸಾಲವನ್ನು ಅವಲಂಬಿಸಿರುತ್ತದೆ. ಅಂದರೆ ಬ್ಯಾಂಕುಗಳ ಸಾಲ ವಿಸ್ತರಣೆ ಅಥವಾ ಕುಂಠಿತ ಏನಿದೆ ಅದು ಉದ್ಯಮಿಗಳ ಮೇಲೆ ಪರಿಣಾಮವನ್ನು
ಬೀರ್ತದೆ, ಅವು ಪಡೆದುಕೊಳ್ಳುವಂತಹ ಸಾಲದ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಅದು ಸಂಪೂರ್ಣವಾಗಿ ಈ ಉದ್ಯಮಿಗಳು ಬ್ಯಾಂಕ್ಗಳ ಸಾಲವನ್ನು ಅವಲಂಬಿಸಿರೋದಿಲ್ಲ, ಅದಕ್ಕೆ ಬದಲಾಗಿ ಅವರು ತಮ್ಮದೇ ಆದಂತಹ ಕಂಪನಿಯ ವಿತರಿಸದ ಲಾಭವನ್ನು ಅವರು ಬಳಸಿಕೊಳ್ಳಬಹುದಾಗಿದೆ. ಅಂದರೆ ಈ ರೀತಿ ಷೇರುದಾರರ ನಡುವೆ ವಿತರಿಸದೇ ಇರುವಂತಹ ಲಾಭದ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಇಟ್ಕೊಂಡಿರ್ತವೆ. ಅಂದರೆ ಅಂತಹ ವಿಶೇಷ ಸನ್ನಿವೇಶಗಳು ಬಂದಾಗ, ಅಂದರೆ ಉದ್ಯಮ ಸಂಸ್ಥೆಗಳಿಗೆ ತೊಂದರೆ ಬಂದಾಗ ಅದನ್ನು ಅಂತಹ ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಹಣವನ್ನು ಅಲ್ಲಿ ಬಳಕೆ ಮಾಡಿಕೊಳ್ತವೆ. ಸೊ ಅದರಿಂದ ಈ ಕೇವಲ ಬ್ಯಾಂಕ್ ಸಾಲಕ್ಕೆ ಅನಗತ್ಯವಾದಂತಹ ಒತ್ತು ನೀಡಿರೋದು ಕೂಡ ಇದರ ಪ್ರಮುಖ ಟೀಕೆಯಾಗಿದೆ. ಕ್ರಿಟಿಕ್ಸ್ ಪಾಯಿಂಟ್ಸ್ ಔಟ್ ದಟ್ ದ ಬಿಸ್ನೆಸ್ ಪೀಪಲ್ ಕ್ಯಾನ್ ಬಾರೋ ಲಾರ್ಜ್ ಸ್ಕೇಲ್ ಆಸ್ ಲಾಂಗ್ ಆಸ್ MEC ಇಸ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಈಸ್ ಸಫಿಷಿಯೆಂಟ್ಲಿ ಹೈ ಈವನ್ ದೋ ಅಟ್ ಹೈ ರೇಟ್ ಆಫ್ ಇಂಟ್ರೆಸ್ಟ್. ವಾಟ್ ಎವರ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈ, ಸೊ ದಟ್ ಈಸ್ ಅಕಾರ್ಡಿಂಗ್ ಟು JM Keynes, the rate of interest and the marginal efficiency of capital are the main determinants of the level of investment in the economy. So the level of investment can be influenced mainly by the marginal efficiency of capital, even though the rate of interest is high. This aspect is neglected by the Hartree. Hartree gives more importance to the high rate of interest and neglect the marginal efficiency of capital, which when the marginal efficiency of capital is high, they can borrow more large amount of loans from the commercial banks even though at high rate of interest. ಟೀಕಾಕಾರರ ಪ್ರಕಾರ ಬಂಡವಾಳದ ಸೀಮಾಂತ ದಕ್ಷತೆ ಸಾಕಷ್ಟು ಹೆಚ್ಚಿರುವವರಿಗೆ ಬಡ್ಡಿ ದರ ಹೆಚ್ಚಾಗಿದ್ರೂ ಕೂಡ ವ್ಯಾಪಾರಿಗಳು ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯಬಹುದು. ಅಂದರೆ ಇಲ್ಲಿ ಹಾಟ್ರೆಯವರ ಪ್ರಕಾರ ಬಡ್ಡಿ ದರ ಹೆಚ್ಚಾಗಿದ್ದಾಗ ವಾಣಿಜ್ಯ ಬ್ಯಾಂಕುಗಳ ಸಾಲ ಪತ್ತು ನಿರ್ಮಾಣ ಕುಂಠಿತಗೊಳ್ತದೆ ಎಂಬುದಾಗಿ ಇಲ್ಲಿ ಹಾಟ್ರೆಯವರು ವಿವರಿಸ್ತಾರೆ. ಆದರೆ ಈ ಬಡ್ಡಿ ದರ ಹೆಚ್ಚಾಗಿದ್ರೂ ಕೂಡ ಒಂದು ವೇಳೆ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಾಗಿದೆ ಅಂತಂದರೆ ನಿರೀಕ್ಷಿಸುವಂತಹ ಪ್ರತಿಫಲ ಹೆಚ್ಚಾಗಿದೆ ಅಂತಂದಾಗ ಇಲ್ಲಿ ಉದ್ಯಮ ಸಂಸ್ಥೆಗಳೇನು ಮಾಡ್ತವೆ, ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯಬಹುದು. ಅದರಿಂದ ಈ ಬ್ಯಾಂಕು ದರದಲ್ಲಿನ ಬದಲಾವಣೆ ವ್ಯಾಪಾರಿ ಚಕ್ರಗಳು ಹಣದ ಪೂರೈಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ ಎನ್ನುವುದು ಇದು ಕೇವಲ ಸತ್ಯಕ್ಕೆ ದೂರವಾದುದು ಎಂಬುದಾಗಿ ಟೀಕಾಕಾರರು ಟೀಕಿಸಿದ್ದಾರೆ. ಅಕಾರ್ಡಿಂಗ್ ಟು ಪಿಗೋ, ವೇರಿಯೇಷನ್ಸ್ ಇನ್ ದ ಬ್ಯಾಂಕ್ ಕ್ರೆಡಿಟ್ ಆರ್ ದ ಪಾರ್ಟ್ ಆಫ್ ಬಿಸ್ನೆಸ್ ಸೈಕಲ್ ಅಂಡ್ ಇಟ್ ಈಸ್ ನಾಟ್ ದ ಕಾಸ್ ಆಫ್ ಇಟ್. ಪಿಗೋರವರ ಪ್ರಕಾರ ಬ್ಯಾಂಕ್ ದರದಲ್ಲಿನ ವ್ಯತ್ಯಾಸಗಳು ವ್ಯಾಪಾರ ಚಕ್ರದ ಒಂದು ಭಾಗ ಮಾತ್ರವೇ ಹೊರತು ಅದೇ ಅದಕ್ಕೆ ಕಾರಣವಾಗಿರೋದಿಲ್ಲ. ಸೊ ದೇ ಆರ್ ಓನ್ಲಿ ಎ ಪಾರ್ಟ್ ಆಫ್ ಇಟ್. ದ ವೇರಿಯೇಷನ್ಸ್ ಇನ್ ದ ಬ್ಯಾಂಕ್ ಕ್ರೆಡಿಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಬ್ಯಾಂಕ್ ಕ್ರೆಡಿಟ್ ಈಸ್ ಓನ್ಲಿ ಎ ಪಾರ್ಟ್ ಆಫ್ ಬಿಸ್ನೆಸ್ ಸೈಕಲ್ ಅಂಡ್ ದಿಸ್ ಬ್ಯಾಂಕ್ ಕ್ರೆಡಿಟ್ ಎಕ್ಸ್ಪ್ಯಾನ್ಷನ್ ಅಂಡ್ ಕಾಂಟ್ರಾಕ್ಷನ್ ಆಫ್ ಬ್ಯಾಂಕ್ ಕ್ರೆಡಿಟ್ ಇಟ್ ಸೆಲ್ಫ್ ಈಸ್ ನಾಟ್ ದ ಕಾಸ್ ಫಾರ್ ಫ್ಲಕ್ಚುಯೇಷನ್ಸ್ ಇನ್ ದ ವೇರಿಯಸ್ ಎಕನಾಮಿಕ್ ಆಕ್ಟಿವಿಟೀಸ್ ಅಕಾರ್ಡಿಂಗ್ ಟು ಪಿಗೋ. ಅದರಿಂದ ಪಿಗೋರವರ ಪ್ರಕಾರ ಬ್ಯಾಂಕ್ ಸಾಲದಲ್ಲಿನ ವ್ಯತ್ಯಾಸಗಳು ವ್ಯವಹಾರ ಚಕ್ರದ ಒಂದು ಭಾಗವಾಗಿದ್ದೇವೆ ಹೊರತು ಆ ವ್ಯಾಪಾರ ಚಕ್ರದ ಭಾಗವೇ ಹೊರತು ಆ ಸಾಲದಲ್ಲಿನ ವ್ಯತ್ಯಾಸಗಳೇ ಆ ವ್ಯಾಪಾರಿ ಚಕ್ರಗಳು ಸಂಭವಿಸೋದಕ್ಕೆ ಕಾರಣವಾಗಿಲ್ಲ ಅನ್ನೋದನ್ನು ಅವರಲ್ಲಿ ತಮ್ಮ ಟೀಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ಬಿಸ್ನೆಸ್ ಫ್ಲಕ್ಚುಯೇಷನ್ಸ್ ಮೇ ಆಲ್ಸೋ ಅರೈಸ್ ಆನ್ ಅಕೌಂಟ್ ಆಫ್ ವೇರಿಯೇಷನ್ಸ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಫೇಲ್ಯೂರ್ ಟು ಫೋರ್ಕಾಸ್ಟ್ ರೈವಲ್ ಸ್ಟ್ರಾಟಜೀಸ್ ಕಾಸ್ಟ್ ಸ್ಟ್ರಕ್ಚರ್ಸ್ ಮಿಸ್ ಕ್ಯಾಲ್ಕುಲೇಷನ್ಸ್ ಆಫ್ ವೇರಿಯಸ್ ಎಕನಾಮಿಕ್ ಆಕ್ಟಿವಿಟೀಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಆರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ಫ್ಲಕ್ಚುಯೇಷನ್ಸ್ ಇನ್ ವೇರಿಯಸ್ ಎಕನಾಮಿಕ್ ಆಕ್ಟಿವಿಟೀಸ್ ಅದರ್ ದ್ಯಾನ್ ಮನಿ ಸಪ್ಲೈ ಅಂಡ್ ಆಲ್ಸೋ ದ ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್. ವಿದ್ಯಾರ್ಥಿಗಳೇ, ಬ್ಯಾಂಕ್ ಬಡ್ಡಿದರ ಮತ್ತು ಆರ್ಥಿಕತೆಯಲ್ಲಿನ ಹಣದ ಪೂರೈಕೆಯಲ್ಲಾಗುವಂತಹ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಬೇಡಿಕೆಯಲ್ಲಾಗುವಂತಹ ವ್ಯತ್ಯಾಸಗಳು, ಹೊಸ ಹೂಡಿಕೆಯ ಪ್ರಮಾಣದಲ್ಲಾಗುವಂತಹ ಬದಲಾವಣೆಗಳು, ಪ್ರತಿಸ್ಪರ್ಧಿಗಳ ಕಾರ್ಯತಂತ್ರಗಳನ್ನು ಮುನ್ಸೂಚಿಸುವಲ್ಲಿ ವಿಫಲತೆ, ವೆಚ್ಚಕ್ಕೆ ಸಂಬಂಧಪಟ್ಟಂತಹ ರಚನೆಗಳು,
ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ತಪ್ಪು ಲೆಕ್ಕಾಚಾರಗಳು, ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಇವೆಲ್ಲದರ ಕಾರಣದಿಂದ ವ್ಯಾಪಾರಿ ಚಕ್ರಗಳಲ್ಲಿ ಏರಿಳಿತಗಳು ಕಾರಣವಾಗಿವೆ. ಈ ಅಂಶಗಳನ್ನು ಹಾಟ್ರೆಯವರು ಗಣನೆಗೆ ತೆಗೆದುಕೊಂಡಿಲ್ಲ ಎನ್ನುವುದು ಟೀಕಾಕಾರರ ಅಭಿಪ್ರಾಯವಾಗಿದೆ. ಸ್ಟೂಡೆಂಟ್ಸ್, ಐ ವುಡ್ ಲೈಕ್ ಟು ವೈಂಡ್ ಅಪ್ ದಿಸ್ ಸೆಷನ್ ಬೈ ಹಾಟ್ರೆಸ್ ಥಿಯರಿ ಆಫ್ assumptions of Hartree's theory of trade cycle. Hartree has provided two important assumptions in his theory, that is, the changes in the rate of interest are a powerful force in directing the economic system. So they can direct whether the economic system is moving upward or downward, or the economic trend, the trend of the economic variables, whether it is moving upward or downward. That the interest rate changes influence mainly the volume of inventories and not the fixed capital. So it increases interest rate changes the influence mainly on the volume of inventories and not the fixed capital. So Hartree avara ಏನು ಸಿದ್ಧಾಂತದ ಊಹೆಗಳಿದೆ ಅವುಗಳ ಮೂಲಕ ಈ ಒಂದು ಸೆಷನ್ನನ್ನು ಮುಕ್ತಾಯಗೊಳಿಸಲಾಗ್ತದೆ. ಸೊ ಅವರ ಪ್ರಕಾರ ಬಡ್ಡಿದರದಲ್ಲಿನ ಬದಲಾವಣೆಗಳು ಆರ್ಥಿಕ ವ್ಯವಸ್ಥೆಯನ್ನು ನಿರ್ದೇಶಿಸುವಲ್ಲಿ ಪ್ರಬಲ ಶಕ್ತಿಯಾಗಿದೆ. ಅಂದರೆ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಚಲಪರಿಮಾಣಗಳ ಪ್ರವೃತ್ತಿಗಳು ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ದಿಕ್ಕಿನಲ್ಲಿ ಬದಲಾವಣೆ, ಯಾವ ದಿಕ್ಕಿನಲ್ಲಿ ಚಲಿಸಬೇಕು, ಅದು ಏರಿಕೆಯ ದಿಕ್ಕಿನಲ್ಲಿ ಹೋಗಬೇಕಾ ಅಥವಾ ಇಳಿಕೆಯ ದಿಕ್ಕಿನಲ್ಲಿ ಹೋಗಬೇಕಾ ಎನ್ನುವುದನ್ನು ನಿರ್ದೇಶಿಸುವುದರಲ್ಲಿ ಬಡ್ಡಿ ದರಗಳಲ್ಲಾಗುವಂತಹ ಬದಲಾವಣೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಅವು ಪ್ರಬಲವಾದಂತಹ ಶಕ್ತಿಯಾಗಿದೆ ಅನ್ನೋದನ್ನು ಅವರಲ್ಲಿ ಹೇಳ್ತಾರೆ. ಬಡ್ಡಿ ದರದ ಈ ಬದಲಾವಣೆ ಮುಖ್ಯವಾಗಿ ಬಂಡವಾಳದ ದಾಸ್ತಾನುಗಳ ಪ್ರಮಾಣವನ್ನು ಅದು ಪ್ರಭಾವಿಸ್ತದೆ ಹೊರತು ಅದು ಸ್ಥಿರ ಬಂಡವಾಳವನ್ನಲ್ಲ. ಸೊ ಆದ್ದರಿಂದ therefore the direct policy and implications of Hartree's theory is that anti-depression policy must aim to stabilize not the price level of commodities but the prices of the factors of production, that is, they are in the form of rent, wages, interest and profit. So the stability of this factor incomes would ensure stable consumer expenditure, which would stabilize the economy. ಅಂದರೆ ಆರ್ಥಿಕತೆಯಲ್ಲಿ ಹಾಟ್ರೆಯವರ ಈ ಒಂದು ವ್ಯಾಪಾರಿ ಸಿದ್ಧಾಂತವನ್ನು ನಾವಿಲ್ಲಿ ಅವಲೋಕನ ಮಾಡಿದಾಗ ಕಂಡುಬಂದಂತಹ ಅಂಶ ಅಂತಂತಂದರೆ, ಇಲ್ಲಿ ವ್ಯಾಪಾರಿ ಚಕ್ರಗಳಲ್ಲಿ ಏನು ಹಾಟ್ರೆಯವರ ಸಿದ್ಧಾಂತ ಏನು ಹೇಳ್ತದೆ ಅನ್ನೋದನ್ನು ನಾವು ನೋಡಿದಾಗ, ಇದು ಅವರ ಒಂದು ನೀತಿ ಏನು ತಿಳಿಸ್ತದೆ ಅಂತಂದರೆ, ಆರ್ಥಿಕತೆಯಲ್ಲಿ ನಾವು ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅಂತಂತಂದರೆ ಸರಕುಗಳ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡೋದಲ್ಲ, ಅದಕ್ಕೆ ಬದಲಾಗಿ ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲಗಳಾದಂತಹ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಾಗಿದೆ. ಯಾವಾಗ ಈ ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ತೀವೋ ಅದು ಆರ್ಥಿಕತೆಯಲ್ಲಿ ಉತ್ಪಾದನಾಂಗಗಳ ಅಂದರೆ ಈ ಒಂದು ಉತ್ಪಾದನಾಂಗಗಳ ಅಥವಾ ಅನುಭೋಗ ವೆಚ್ಚದಲ್ಲಿ ನಾವು ಸ್ಥಿರತೆಯನ್ನು ಕಾಣಬಹುದಾಗಿದೆ. ಇದು ಆರ್ಥಿಕತೆಯಲ್ಲಿನ ಸ್ಥಿರತೆಗೆ ಕಾರಣವಾಗುತ್ತದೆ ಎನ್ನುವ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಆಫ್ಟರ್ ಲಿಸನಿಂಗ್ ದಿಸ್, ಯು ಆಲ್ ಕಮ್ ಟು ನೋ ದಟ್ ಇನ್ ಫ್ರಮ್ ಹಾಟ್ರೆಸ್ ಪ್ಯೂರ್ ಮಾನಿಟರಿ ಥಿಯರಿ ಆಫ್ ಟ್ರೇಡ್ ಸೈಕಲ್. ಸೊ ದಟ್ ಈಸ್ ದ ಕ್ರೆಡಿಟ್ ಕ್ರಿಯೇಷನ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಫ್ money supply in the economy, and that is main responsible for occurrence of trade cycle in the economy, according to Hartree. Hartree avara prakara vanijya bankagalu yenu pattanna nirmana martave adu aarthikateyalli hanakasina pooraikege vistara hanakasina pooraikeyalli na heeritagalige adu kaaranavagittade.
ಅದರಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳು ಕಂಡುಬಂದು ವ್ಯಾಪಾರಿ ಚಕ್ರಗಳು ಸಂಭವಿಸುತ್ತವೆ ಅನ್ನೋದನ್ನು ಹಾಟ್ರೆಯವರು ತಮ್ಮ ಪೂರ್ಣ ಹಣಕಾಸಿನ ಸಿದ್ಧಾಂತದಲ್ಲಿ ವ್ಯಾಪಾರಿ ಚಕ್ರಗಳು ಹೇಗೆ ಸಂಭವಿಸುತ್ತವೆ ಎನ್ನುವುದನ್ನು ಅವರು ವಿವರಿಸಿದ್ದಾರೆ. Dear students, after listening this video, as usual, you go through the study material which are available both in Kannada and English language, and then answer to the MCQ questions, multiple choice questions, which are also available in your Excel sheet. And then to get much more knowledge about that hot race theory of trade cycle, you can refer these following books. That is Modern Theory, Modern Economic Theory by K.P.M. Sundaram, Business Decisions by K. Ramachandra, myself, Pratibha Pashwanath and Chandrasekara, Managerial Economics by M.M. Gupta, Business Economics by R. Sharma, and then the last Kannada books, last two books are Kannada books, that is Nirvana Arthashastra by Prabhakara Shishila and Nirvana Arthashastra by H.R. Krishnamurthy. Thank you, students. Thank you, one and all.